ಸ್ನೇಹಿತರೆ ನಮಸ್ಕಾರ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ರೈತ ಹೋರಾಟ ಕೂಡ ಬೃಹತ್ ಮಟ್ಟದಲ್ಲಿ ನಡೀತಾ ಇದೆ. ಇದೇ ವೇಳೆ ಹೋರಾಟ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದಂತೆ ಹಲವಾರು ರೀತಿಯ ಸುಳ್ಳು ಸುದ್ದಿಗಳು ಹೊರದಾಡ್ತಿದ್ದಾವೆ. ಅದರಲ್ಲೂ ಕೇಂದ್ರದ ಆಡಳಿತಾರೂಢ BJP ಪರವಾಗಿ ಮತ್ತು ವಿಪಕ್ಷಗಳ ವಿರುದ್ಧವಾಗಿ ಹೆಚ್ಚಿನ ಮಟ್ಟದಲ್ಲಿ ಸುಳ್ಳು ಸುದ್ದಿಗಳು ವೈರಲ್ ಆಗ್ತಿದ್ದಾವೆ. ಸದಾ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುವವರ ವಿರುದ್ಧ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಅಂತ ಸುಳ್ಳು ಸುದ್ದಿ ವೈರಲ್ ಆಗಿದೆ. ಇನ್ನು ಪಂಜಾಬ್ ಹರಿಯಾಣ ಗಡಿಯಲ್ಲಿ ನಡೆಯುತ್ತಿರುವಂತಹ ರೈತ ಹೋರಾಟದಲ್ಲಿ ಮುಸ್ಲಿಮರು ಭಾಗಿಯಾಗಿದ್ದಾರೆ, ರೈತ ಹೋರಾಟದಲ್ಲಿ ಮದ್ಯವನ್ನು ಹಂಚಲಾಗ್ತಿದೆ ಅಂತ ಕೂಡ ಹಲವಾರು ರೀತಿಯ ಸುಳ್ಳು ಸುದ್ದಿಗಳು, ಪೋಸ್ಟರ್ಗಳು ವೈರಲ್ ಆಗ್ತಿದ್ದಾವೆ. ಅದೇ ರೀತಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ನಡೆದಿದ್ದಂತಹ ಘಟನೆಯ ಚಿತ್ರವನ್ನು ರೈತರ ಮೇಲೆ ಮೋದಿ ಸರ್ಕಾರ ಗುಂಡಿನ ದಾಳಿ ನಡೆಸ್ತಾ ಇದೆ ಅಂತ ಪಾತ್ರೆಗೆ ಗುಂಡು ಹೊಕ್ಕಿದ್ದ ಚಿತ್ರ ಕೂಡ ವೈರಲ್ ಆಗಿದೆ. ಇಂತಹ ಹಲವಾರು ಸುಳ್ಳು ಸುದ್ದಿಗಳ ನಡುವೆ ಪ್ರಮುಖ ಮೂರು ಸುಳ್ಳು ಸುದ್ದಿಗಳೇನು ಅಂತ ನಾವು ನೋಡೋಣ. ಮೊದಲನೇ ಸುಳ್ಳು ಯಾವುದು ಅಂದರೆ, ಆ ಸುಳ್ಳನ್ನು ಸ್ವತಃ ಕೇಂದ್ರ ಸರ್ಕಾರವೇ ಹೇಳಿದೆ ಅನ್ನೋದು ವಿಶೇಷ. ಅದೇನೆಂದರೆ, BAPS ದೇವಾಲಯವು UAEಯಲ್ಲಿನ ಮೊದಲ ದೇವಾಲಯ ಅನ್ನೋದು. ಇದೇ February 14 ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು UAEಗೆ ಭೇಟಿ ನೀಡಿದರು. ಇದೇ ವೇಳೆ ಬೋಚನ್ ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥಾ, ಶಾರ್ಟಾಗಿ BAPS ಅಂತ ಕರೀತಾರೆ, ಈ ದೇವಾಲಯವನ್ನು ಮೋದಿಯವರು ಉದ್ಘಾಟಿಸಿದರು. ಇದಕ್ಕೆ ದೇಶಾದ್ಯಂತ BJP ಕಾರ್ಯಕರ್ತರು ಸಂತಸವನ್ನು ವ್ಯಕ್ತಪಡಿಸಿದರು. ಇದೇ ಜೋಶ್ನಲ್ಲಿ UAEನಲ್ಲಿ ನಿರ್ಮಾಣವಾದ ಮೊದಲ ಹಿಂದೂ ದೇವಾಲಯ ಅಂತ BJP ನೇತೃತ್ವದ ಕೇಂದ್ರ ಸರ್ಕಾರ ಹೇಳಿಕೆಯನ್ನು ಬಿಡುಗಡೆ ಮಾಡಿತು. ನಿಜವಾಗಲೂ ಕೂಡ UAEನಲ್ಲಿ ತೆರೆಯಲಾಗಿರುವಂತಹ ಮೊದಲ ದೇವಾಲಯ ಇದೇನಾ ಅಂತ ನೋಡಿದರೆ ಅದು ಅಪ್ಪಟ ಸುಳ್ಳು. ಇದಕ್ಕೂ ಮುಂಚೆಯೇ ಕೆಲ ಹಿಂದೂ ದೇವಾಲಯಗಳು UAEನಲ್ಲಿ ಇವೆ, ಅಲ್ಲಿರುವ ಭಾರತೀಯ ಹಿಂದೂಗಳು ಆ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸ್ತಿದ್ದಾರೆ ಅನ್ನೋದು ಸತ್ಯ. ಹೀಗಾಗಿ ಕೇಂದ್ರ ಸರ್ಕಾರ ಹೇಳಿದಂತಹ ಸುಳ್ಳು ಕೆಲವೇ ಕ್ಷಣಗಳಲ್ಲಿ ಬಟಾಬಯಲಾಗಿದೆ. ಅಸಲಿಗೆ BAPS ದೇವಾಲಯದ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಲು ಕಾರಣವಾಗಿದ್ದು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಎಕ್ಸ್ ಖಾತೆಯಲ್ಲಿ ಪ್ರಕಟಿಸಿದಂತಹ ಮಾಹಿತಿ. ನಂತರದಲ್ಲಿ ಸ್ಮೃತಿ ಇರಾನಿ ಸೇರಿದಂತೆ ಕೇಂದ್ರ ಸರ್ಕಾರದ ಹಲವಾರು ಸಚಿವರು ಇದೇ ಮಾಹಿತಿಯನ್ನು ತಮ್ಮ ತಮ್ಮ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ. ಭಾರತದ ಹಲವಾರು ಮಾಧ್ಯಮಗಳು ಕೂಡ ಹಿಂದೆ ಮುಂದೆ ನೋಡಿದಲೇ, ಸತ್ಯ ಏನು ಅಂತ ಪರಿಶೀಲನೆ ಮಾಡಿದಲೇ, BAPS ದೇವಾಲಯವೇ UAEನಲ್ಲಿ ತೆರೆದಿರುವಂತಹ ಮೊದಲ ದೇವಾಲಯ ಅಂತ ಸುದ್ದಿಯನ್ನು ಪ್ರಕಟ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ಮೈ ಗೌರ್ಮೆಂಟ್ ವೇದಿಕೆಯಲ್ಲಿಯೂ ಕೂಡ ಈ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಆದರೆ ಇವರೆಲ್ಲರೂ ಕೂಡ ಸುಳ್ಳು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅನ್ನೋದು ಕ್ಷಣಾರ್ಧದಲ್ಲಿ ಗೊತ್ತಾಗಿದೆ. ಅಂದ ಹಾಗೆ UAEನಲ್ಲಿ 1958 ಕೃಷ್ಣ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು. ಶೇಖ್ ರಶೀದ್ ಬಿನ್ ಸಯೀದ್ ಅಲ್ ಮುಕ್ತಾಮ್ ಎಂಬುವವರು ಮಸೀದಿಯ ಪಕ್ಕದಲ್ಲಿ ಕೃಷ್ಣ ಮಂದಿರವನ್ನು ಕಟ್ಟಲಿಕ್ಕೆ ಭೂಮಿಯನ್ನು ನೀಡಿದರು. ಅಲ್ಲದಲೇ 1997 ಆ ದೇವಾಲಯವನ್ನು ನವೀಕರಣ ಕೂಡ ಮಾಡಲಾಗಿತ್ತು. ಇನ್ನು UAEಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವೆಬ್ಸೈಟ್ನಲ್ಲಿಯೂ ಕೂಡ ಕೃಷ್ಣ ದೇವಾಲಯದ ವಿವರಗಳಿದ್ದಾವೆ. ಇನ್ನು ಈ ಕುರಿತು ದಿ ಕ್ವಿಂಟ್ ಸುದ್ದಿಸಂಸ್ಥೆ BAPS ದೇವಾಲಯದ ಆಡಳಿತ ಮಂಡಳಿಗೆ ಮೇಲ್ ಮಾಡಿ ಮಾಹಿತಿಯನ್ನು ಕೇಳಿತ್ತು. ಈ ವೇಳೆ ಅವರು ಇದು UAEಯಲ್ಲಿ ನಿರ್ಮಾಣವಾದಂತಹ ಮೊದಲ ದೇವಾಲಯ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿ ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿ ದೇವಾಲಯಗಳ ವಿಚಾರದಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ತಿರುವಂತಹ BJP ಸರ್ಕಾರ UAE ದೇವಾಲಯಗಳ ವಿಚಾರದಲ್ಲಿ ಸುಳ್ಳು ಹೇಳಿದೆ ಅನ್ನೋದು ಸಾಬೀತಾಗಿದೆ. ಇನ್ನು ಎರಡನೇ ಸುಳ್ಳು ಏನಂದರೆ, ರೈತ ಹೋರಾಟದಲ್ಲಿ ದೇಶದ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಲಾಗಿದೆ ಅನ್ನೋದು. ದೇಶದಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಯಲ್ಲಿ ಖಲಿಸ್ತಾನದ ಧ್ವಜ ಹಿಡಿದವರು ರಾಷ್ಟ್ರಧ್ವಜವನ್ನು ಕಾಲಿನಿಂದ ಒದ್ದು ಅಪಮಾನಿಸಿದ್ದಾರೆ ಅಂತ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಶೇರ್ ಆಗ್ತಾ ಇದೆ. ಈ ವಿಡಿಯೋವನ್ನು ರೈತ ಹೋರಾಟದ್ದೇ ಅಂತ ನಂಬಿರುವ ಹಲವಾರು ಮಂದಿ ತಮ್ಮ ತಮ್ಮ ಖಾತೆಗಳಲ್ಲಿ ಆ ವಿಡಿಯೋವನ್ನು ಶೇರ್ ಮಾಡಿಕೊಂಡು ರೈತರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಆ ವಿಡಿಯೋ ರೈತ ಹೋರಾಟದ್ದಲ್ಲ ಅನ್ನೋದು ಸ್ಪಷ್ಟವಾದ ಸತ್ಯ. ವ್ಯಾಪಕವಾಗಿ ವೈರಲ್ ಆಗ್ತಿರುವಂತಹ ಆ ವಿಡಿಯೋ 2023 ಕೆನಡಾದಲ್ಲಿ 2023 June 28 ಖಲಿಸ್ತಾನ್ ಟೈಗರ್ ಫೋರ್ಸ್ನ ಮುಖ್ಯಸ್ಥ ಹದೀಮ್ ಸಿಂಗ್ ನಿಜ್ಜಾರ್ ಎಂಬುವನನ್ನು ಹತ್ಯೆ ಮಾಡಲಾಗಿತ್ತು. ಆ ಸಮಯದಲ್ಲಿ ನಡೆದಂತಹ ಪ್ರತಿಭಟನೆ ಘಟನೆಗಳ ವಿಡಿಯೋ ಅದು ಅನ್ನೋದು ಸತ್ಯ. ಹರ್ದೀಪ್ ಸಿಂಗ್ ನಿಜ್ಜಾರ್ ಹತ್ಯೆಯ ನಂತರದಲ್ಲಿ ಕೆನಡಾದಲ್ಲಿ ಹಲವಾರು ಪ್ರತಿಭಟನೆಗಳು ನಡೆದಿದ್ವು. ಸಾಕಷ್ಟು ಮಂದಿ ಖಲಿಸ್ತಾನವನ್ನು ಬೆಂಬಲಿಸಿ ಕೆನಡಾದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಆಗ ಭಾರತದ ಧ್ವಜಕ್ಕೆ ಅಪಮಾನಿಸಲಾಗಿದೆ ಮತ್ತು ಭಾರತದ ವಿರುದ್ಧ ಮಾತನಾಡಿದ್ದಾರೆ ಅಂತ
ಹಲವಾರು ವರದಿಗಳು ಕೂಡ ಕಂಡುಬಂದಿದ್ದಾವೆ. ವೈರಲ್ ಆಗಿರುವ ವಿಡಿಯೋದಲ್ಲಿರುವವರೆಲ್ಲರೂ ಕೂಡ ಖಲಿಸ್ತಾನಿಗಳಾಗಿದ್ದು ಅವರು ಕೆನಡಾದಲ್ಲಿ ನೆಲೆಸಿದ್ದಾರೆ ಎಂಬಂತಹ ಮಾಹಿತಿ ಕೂಡ ಇದೆ. ಹೀಗಾಗಿ ಆ ವಿಡಿಯೋದಲ್ಲಿರುವವರಿಗೂ ದೇಶದಲ್ಲಿ ನಡೆಸುತ್ತಿರುವಂತಹ ರೈತ ಹೋರಾಟಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ವಿಡಿಯೋ ರೈತ ಹೋರಾಟದ್ದು ಅಲ್ವೇ ಅಲ್ಲ ಅನ್ನೋದು ಸತ್ಯ. ರೈತ ಹೋರಾಟದಲ್ಲಿ ಭಾಗಿಯಾಗಿರುವ ರೈತರು ರಾಷ್ಟ್ರಧ್ವಜವನ್ನು ಹಿಡಿದು ರಾಷ್ಟ್ರಧ್ವಜವನ್ನು ಗೌರವಿಸಿ ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ. ಹೀಗಾಗಿ ರೈತರು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ ಅನ್ನೋದು ಅಪ್ಪಟ ಸುಳ್ಳು. ಇನ್ನು ಮೂರನೇ ಸುಳ್ಳು ಏನಪ್ಪಾ ಅಂದರೆ, ಕಾಂಗ್ರೆಸ್ ಸರ್ಕಾರ 32 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ ಅನ್ನೋದು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 32 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ಮಾಡಿದೆ ಅಂತ ಬಿಜೆಪಿ ಸರ್ವಜ್ಞನಗರ ಎಂಬ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಒಂದನ್ನು ಹಂಚಿಕೊಳ್ಳಲಾಗಿದೆ. ನಿಜವಾಗ್ಲೂ ಕೂಡ 8 ತಿಂಗಳಲ್ಲಿ ಸರ್ಕಾರ ಅಷ್ಟೊಂದು ದೊಡ್ಡ ಮೊತ್ತದ ಸಾಲವನ್ನು ಮಾಡಿದ್ಯಾ ಅಂತ ನೋಡಿದರೆ ಅದು ಸುಳ್ಳು. ಇನ್ಸ್ಟಾಗ್ರಾಮ್ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದರಲ್ಲಿ ದಿ ಫೈಲ್ ವೆಬ್ಸೈಟ್ನ ವರದಿಯೊಂದು ಕಾಣಸಿಗ್ತದೆ. ಅದರ ಆಧಾರದಲ್ಲಿ ಹುಡುಕಿದಾಗ ದಿ ಫೈಲ್ನಲ್ಲಿ 14 ಫೆಬ್ರವರಿ ಪ್ರಕಟವಾಗಿದ್ದಂತಹ ನಿರಂತರ ಏರಿಕೆ, 8 ತಿಂಗಳಲ್ಲಿ 32,289.99 ಕೋಟಿ ರೂ ಸಾರ್ವಜನಿಕ ಸಾಲ ಎಂಬ ವರದಿ ದೊರಕಿದೆ. ಅದರಲ್ಲಿ 2023 ಫೆಬ್ರವರಿ ಅಂತ್ಯಕ್ಕೆ ರಾಜ್ಯ ಸರ್ಕಾರದ ಸಾಲವು 262 ಕೋಟಿ ರೂಪಾಯಿಗಳು ಇತ್ತು. 2024 ಡಿಸೆಂಬರ್ ಅಂತ್ಯಕ್ಕೆ 32,289.99 ಕೋಟಿ ರೂಗೆ ತಲುಪಿದೆ ಅಂತ ಬರೆಯಲಾಗಿದೆ. ಅದರಲ್ಲಿ ಸಹ ಇಸವಿಯನ್ನು ತಪ್ಪಾಗಿ ಬರೆಯಲಾಗಿದೆ. ಅಂದರೆ 2023 ಬದಲಿಗೆ 2024 ಅಂತ ತಪ್ಪಾಗಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನಂತಂದರೆ, 32,000 ಕೋಟಿ ರೂಪಾಯಿಗಳನ್ನು 32 ಲಕ್ಷ ಕೋಟಿ ರೂ ಅಂತ ತಿರುಚಿ ಬಿಜೆಪಿ ಜನರನ್ನು ದಿಕ್ಕು ತಪ್ಪಿಸದೆ ಸುಳ್ಳು ಮಾಹಿತಿಯನ್ನು ಹಂಚಿಕೊಂಡಿದೆ. ಅಂದ ಹಾಗೆ ರಾಜ್ಯದ ಒಟ್ಟು ಸಾಲ ಎಷ್ಟು ಅಂತ ಗೊತ್ತಾ? RBI ಪ್ರಕಟಿಸಿದ ಅಧಿಕೃತ ಮಾಹಿತಿಯ ಪ್ರಕಾರ ರಾಜ್ಯ ಸರ್ಕಾರದ ಸಾಲ 2023 ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿದ್ದ ಅವಧಿಯ ಕೊನೆಯಲ್ಲಿ ಕರ್ನಾಟಕದ ಒಟ್ಟು ಸಾಲ 12,666 ಕೋಟಿ ರೂಪಾಯಿಗಳಾಗಿತ್ತು. 2018 ಸಿದ್ದರಾಮಯ್ಯ ಅವರ ಅಧಿಕಾರಾವಧಿಯ ಕೊನೆಯಲ್ಲಿ ರಾಜ್ಯ ಸರ್ಕಾರದ ಒಟ್ಟು ಸಾಲ 245,950 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿತ್ತು. ಇನ್ನು 2023 ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರದಿಂದ ಕೆಳಗಿಳಿದಂತಹ ಸಂದರ್ಭದಲ್ಲಿ ರಾಜ್ಯದ ಮೇಲಿದ ಒಟ್ಟು ಸಾಲ 535,157.7 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿತ್ತು. ಅಂದರೆ ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರ, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರ BJP ಸರ್ಕಾರ ಒಟ್ಟು 5 ವರ್ಷಗಳಲ್ಲಿ ಬರೋಬ್ಬರಿ 248,828 ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಮಾಡಿದೆ. ಇನ್ನು 2024 ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಲ ಮಾಡಿರುವುದಾಗಿ ಘೋಷಿಸಿರುವ ಮೊತ್ತ 5,246 ಕೋಟಿ ರೂಪಾಯಿಗಳು ಮಾತ್ರ. ಅಲ್ಲಿಗೆ ರಾಜ್ಯದ ಒಟ್ಟು ಸಾಲದ ಮೊತ್ತ 6.4 ಲಕ್ಷ ಕೋಟಿ ರೂಪಾಯಿಗಳಷ್ಟಾಗ್ತದೆ. ಹಾಗಾಗಿ ರಾಜ್ಯದ ಮೇಲೆ 32 ಲಕ್ಷ ಕೋಟಿ ರೂಪಾಯಿ ಸಾಲ ಇದೆ ಎಂಬುದು ಅಪ್ಪಟ ಸುಳ್ಳು. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ 3 ಸುಳ್ಳು ಸುದ್ದಿಗಳು. ಇಂತಹ ಹಲವಾರು ಸುಳ್ಳುಗಳು ದಿನನಿತ್ಯ ನಮ್ಮ ಮುಂದೆ ವೈರಲ್ ಆಗ್ತಾನೆ ಇರ್ತವೆ. ಲೋಕಸಭಾ ಚುನಾವಣೆ ಘೋಷಣೆ ಆದಮೇಲಂತೂ ಇಂತಹ ಸುಳ್ಳು ಸುದ್ದಿಗಳ ಸಂಖ್ಯೆ ದುಪ್ಪಟ್ಟಾಗುವ ಸಾಧ್ಯತೆಗಳಿದ್ದಾವೆ. ಅಂತಹ ಸುಳ್ಳುಗಳನ್ನು ನಂಬೋಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿಕೊಳ್ಳಿ. ನೋಡ್ತಾ ಇರಿ ಈ ದಿನ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.